ಇವಾಗ ಸ್ಪಿಯರ್ ಸ್ಪಿಯರ್ ಟು ವಾಲ್ಯೂಮ್ನ ಕಂಡಿಡಬೇಕಂದ್ರೆ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಅಂತ ಹಾಕ್ತೀರಾ ಸೊ ಆರ್ ಬದಲಾಗಿ ನೀವೇನಾದ್ರು ಡಿ ನ ರಿಪ್ಲೇಸ್ ಮಾಡಬೇಕು ಅಂತ ಅಂದರೆ ಆರ್ ಅಂದರೆ ಏನು ಡಿ ಬೈ ಟು ಅಂತಲ್ವಾ ಸೊ ಡಿ ಬೈ ಟು ಅಂತ ರಿಪ್ಲೇಸ್ ಮಾಡಿ ಅವಾಗ ಡಿ ಡಿ ಬೈ ಟು ಹೋಲ್ ಕ್ಯೂಬ್ ಆಗುತ್ತೆ ಆರ್ ಕ್ಯೂಬ್ ಬದಲಾಗಿ ಡಿ ಬೈ ಟು ಹೋಲ್ ಕ್ಯೂಬ್ ಆಗುತ್ತೆ ಸೊ ಆ ಕ್ಯೂಬ್ ಅನ್ನೋದು ಡಿಗೂ ಅಪ್ಲಿಕಬಲ್ಲು ಮತ್ತು ಟೂಗು ಅಪ್ಲಿಕಬಲ್ ಹಾಗಾಗಿ ಡಿ ಕ್ಯೂಬ್ ಡಿವೈಡೆಡ್ ಬೈ ಟೂ ಕ್ಯೂಬ್ ಆಗುತ್ತೆ ಸೊ ಟೂ ಕ್ಯೂಬ್ ಅಂದರೆ ಎಷ್ಟು ಟೂ ಟೂ ಝೋರ್ ಫೋರ್ ಟೂ ಝ ಏಟ್ ಆಗುತ್ತೆ ಸೊ ಫೋರಿಂದ ಏಯ್ಟು ಟ್ವೈಸ್ ಹೋಗುತ್ತೆ ಹಾಗಾಗಿ ತ್ರೀ ಟೂ ಝ ಸಿಕ್ಸ್ ಸೊ ಪೈ ಬೈ ಸಿಕ್ಸ್ ಡಿ ಕ್ಯೂಬ್ ಆಗುತ್ತೆ ಯಾವುದು ವಾಲ್ಯೂಮ್ ಆಫ್ ಎ ಸ್ಪಿಯರ್ ಇಲ್ಲ ನೀವು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತನಾದ್ರು ಹಾಕ್ಕೊಳ್ಳಿ ಅಥವಾ ಪೈ ಬೈ ಸಿಕ್ಸ್ ಡಿ ಕ್ಯೂಬ್ ಅಂತನಾದ್ರೂ ಹಾಕ್ಕೊಳ್ಳಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ತಗೊಂಡಾಗ ನಿಮಗೆ ಫೋರ್ ಪೈ ಆರ್ ಸ್ಕ್ವೇರ್ ಆಗುತ್ತೆ ಫೋರ್ ಆರ್ ಸ್ಕ್ವೇರ್ ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆರ್ ಅಂದ್ರೆ ರೇಡಿಯಸ್ ಡಿ ಅಂದ್ರೆ ಡಯಾಮೀಟರ್ ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಹಾಲು ಸ್ಪಿಯರ್ ಹಾಲು ಸ್ಪಿಯರ್ಗೂ ಸ್ಪಿಯರ್ಗೂ ಏನು ಡಿಫ್ರೆನ್ಸ್ ಅಂತ ಅಂದ್ರೆ ಸ್ಪಿಯರ್ ಹಾಲು ಸ್ಪೇರ್ ನೋಡೋದಕ್ಕೆ ಸೇಮ್ ಇರುತ್ತೆ ಬಟ್ ಹಾಲು ಅಂತ ಬಂದಾಗ ಮಧ್ಯಭಾಗದಲ್ಲಿ ಸ್ವಲ್ಪ ಖಾಲಿ ಅಥವಾ ಟೊಳ್ಳಿ ಇರುವಂತದ್ದು ಸೊ ಸ್ವಲ್ಪ ಭಾಗ ಅದರಿಂದ ತೆಗ್ದು ತೆಗ್ದಿಲ್ ತೆಗ್ದಿರಲಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಸೊ ಹಾಲು ಸ್ಪಿಯರ್ ಅಂತ ತೊಗೊಂಡಾಗ ಅದ್ರದ್ದು ಸರ್ಫೇಸ್ ಏರಿಯಾ ಸೇಮ್ ಸ್ಪಿಯರ್ ಥರನೇ ಆಗುತ್ತೆ ಯಾಕೆಂದರೆ ಔಟರ್ ಸರ್ಫೇಸ್ ಏರಿಯಾ ಸೇಮ್ ಆಸ್ ಇಟ್ ಈಸ್ ಸ್ಪಿಯರ್ ಥರನೇ ಇರುತ್ತೆ ಆದರೆ ವಾಲ್ಯೂಮ್ ಬಂದಾಗ ವಾಲ್ಯೂಮು ಬೇರೆ ಆಗುತ್ತೆ ಇಲ್ಲಿ ಕಂಪ್ಲೀಟ್ ಸಾಲಿಡ್ ಸ್ಪಿಯರ್ ತಗೊಂಡಾಗ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಏನಾಗಿರುತ್ತೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗಿರುತ್ತಲ್ವ ಸೊ ಒಂದೇ ಆರ್ ಅಂದ್ರೆ ಅಲ್ಲಿ ಒಂದೇ ಒಂದು ರೇಡಿಯಸ್ ತೊಗೊಂಡಿರ್ತೀವಿ ಬಟ್ ಇದರಲ್ಲಿ ಇಂಟರ್ನಲ್ ಎಷ್ಟು ಹಾಲು ಇರುತ್ತೆ ಅದ್ರದ್ದು ಒಂದು ಆರು ಎಕ್ಸ್ಟರ್ನಲ್ ಒಂದು ಆರು ಎರಡು ಇರುತ್ತೆ ಸೊ ಆ ಎರಡು ಆರನ್ನು ಮೈನಸ್ ಮಾಡಿದ್ರೆ ಮಿಕ್ಕಿದ ವಾಲ್ಯೂಮ್ ಏನಿರುತ್ತೆ ಸಾಲಿಡ್ ಏರಿಯಾದು ವಾಲ್ಯೂಮ್ ಏನಿರುತ್ತೆ ಅದು ಸಿಕ್ಕತ್ತೆ ಹಾಗಾಗಿ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಮೈನಸ್ ಆರ್ ಕ್ಯೂಬ್ ಹೆಮಿಸ್ಪಿಯರ್ ಹಾಫ್ ಆಫ್ ದ ಸ್ಪಿಯರ್ನ ಹೆಮಿ ಸ್ಪಿಯರ್ ಅಂತ ಕರಿತೀವಿ ಹಾಫ್ ಆಫ್ ದ ಸ್ಪಿಯರ್ನ ಹೆಮಿಸ್ಪಿಯರ್ ಅಂತ ಕರಿತೀವಿ ಹಾಗಾಗಿ ಇದ್ರದ್ದು ವಾಲ್ಯೂಮ್ ಏನಾಗಿರುತ್ತೆ ಅಂತ ಅಂದರೆ ಯಾವುದು ಸ್ಪಿಯರ್ದು ಅರ್ಧದಷ್ಟಿರುತ್ತೆ ಸ್ಪಿಯರ್ದು ವಾಲ್ಯೂಮ್ ಎಷ್ಟು ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಅಲ್ವಾ ಡಿವೈಡೆಡ್ ಬೈ ಟೂ ಮಾಡಿ ಆವಾಗ ಟೂ ಬೈ ತ್ರೀ ಪೈಆರ್ ಕ್ಯೂಬ್ ಆಗುತ್ತೆ ಫೋರ್ ಬೈ ತ್ರೀ ಪೈಆರ್ ಕ್ಯೂಬ್ ಇದ್ದಿದ್ದು ಡಿವೈಡ್ ಬೈ ಟೂ ಮಾಡಿದಾಗ ಟೂ ಏನಾಗುತ್ತೆ ಟೂ ಅಂದರೆ ಒನ್ ಬೈ ಟೂ ಡಿವೈಡ್ ಬೈ ಒನ್ ಅಂತ ಹಾಕೊಂಡ್ರೆ ರೆಸಿಪ್ರೋಕಲ್ ಮಾಡಿದ್ರೆ ಮಲ್ಟ ಮಲ್ಟಿಪ್ಲೈ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ತೀವಿ ಆವಾಗ ಒನ್ ಬೈ ಟೂ ಅಂತ ಹಾಕೋತೀವಿ ಟೂ ಇಂದ ಫೋರು ಟ್ವೈಸ್ ಹೋಗುತ್ತೆ ಹಾಗಾಗಿ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗುತ್ತೆ ಡಿನಲ್ಲಿ ಹೇಳೋದಿದ್ರೆ ಟು ಪೈ ಬೈ ಟ್ವೆಲ್ ಡಿ ಕ್ಯೂಬ್ ಆಗುತ್ತೆ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತಪ್ಪ ಹೆಮಿ ಸ್ಪಿಯರಲ್ಲಿ ಅಂತ ಅಂದರೆ ಸ್ಪಿಯರ್ದು ಅರ್ಧದಷ್ಟು ಸರ್ಫೇಸ್ ಏರಿಯಾ ಆಗುತ್ತೆ ಸ್ಪಿಯರ್ದು ಅರ್ಧದಷ್ಟು ಸರ್ಫೇಸ್ ಏರಿಯಾ ಆಗುತ್ತೆ ಎಷ್ಟು ಫೋರ್ ಫೋರ್ ಪೈ ಆರ್ ಸ್ಕ್ವೇರ್ ಅಲ್ವಾ ಟೋಟಲ್ ಸರ್ಫೇಸ್ ಏರಿಯಾ ಸ್ಪಿಯರ್ ಅಂದ್ರೆ ಎಷ್ಟು ಫೋರ್ ಪೈ ಆರ್ ಸ್ಕ್ವೇರ್ ಬೈ ಟೂ ಅಂತ ಅಂದ್ರೆ ಎಷ್ಟಾಯ್ತು ಟೂ ಪೈ ಆರ್ ಸ್ಕ್ವೇರ್ ಆಗುತ್ತೆ ಟೂ ಪೈ ಆರ್ ಸ್ಕ್ವೇರು ಅದು ಏನು ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು ಮತ್ತೆ ಫ್ಲಾಟ್ ಸರ್ಫೇಸ್ ಏರಿಯಾ ತಗೋಬೇಕಾಗುತ್ತೆ ಅಲ್ವಾ ಕನ್ಸಿಡರ್ ಮಾಡಬೇಕಾಗುತ್ತೆ ಅಲ್ವಾ ಅವಾಗ ಏನದು ಏರಿಯಾ ಆಫ್ ಎ ಸರ್ಕಲ್ ಕಂಡು ಹಿಡಿತೀವಿ ಏರಿಯಾ ಆಫ್ ಎ ಸರ್ಕಲ್ ಕಂಡು ಹಿಡಿದ್ರೆ ಎಷ್ಟಾಯಿತು ಪೈ ಆರ್ ಸ್ಕ್ವೇರ್ ಆಯಿತು ಎರಡನ್ನು ಆ್ಯಡ್ ಮಾಡಿದರೆ ನಿಮಗೆ ಏನು ಫಾರ್ಮುಲಾ ಸಿಕ್ಕುತ್ತೆ ತ್ರೀ ಆರ್ ಸ್ಕ್ವೇರ್ ಆಗತ್ತೆ ಕೋನ್ ಕೋನ್ ಅಂತ ಅಂದರೆ ಪಿರಾಮಿಡ್ಗೆ ಸರ್ಕ್ಯುಲರ್ ಪಿರಾಮಿಡ್ಗೆ ಕೋನ್ ಅಂತ ಸಹ ಕರಿಬಹುದು ಜನರಲ್ ಆಗಿ ಸರ್ಕ್ಯುಲರ್ ರಿಲೇಟೆಡ್ ಎಲ್ಲ ಏನು ಬರುತ್ತೆ ಅದಕ್ಕೆ ಡಿಫ್ರೆಂಟ್ ಆಗಿರೋ ಹೆಸರು ಹೆಸರು ಇರುತ್ತೆ ಇವಾಗ ಸ್ಪಿಯರ್ ಸ್ಪಿಯರ್ ಅಂದ್ರೆ ಡಿಫ್ರೆಂಟ್ ಆಗಿದೆ ಯಾಕೆಂದ್ರೆ ಅದು ಸರ್ಕ್ಯುಲರ್ ಶೇಪ್ ಅಲ್ಲಿ ಮತ್ತೆ ಸಿಲಿಂಡರ್ ಅಂತ ಅಂದರೆ ಸರ್ಕ್ಯುಲರ್ ಶೇಪ್ ಅಲ್ಲಿ ಅದಕ್ಕೆ ಹೈಟ್ ಇರುತ್ತೆ ನಾವು ಬೇರೆ ಕಡೆ ಎಲ್ಲ ಪ್ರಿಸಮ್ ಅಂತ ಕರಿತಿದ್ವಿ ಹೆಕ್ಸಾಗ ಪ್ರಿಸಮ್ಮು ಪ್ರಿಸಮ್ ಟ್ರಯಾಂಗ್ಯುಲರ್ ಪ್ರಿಸಮ್ ಆ ಥರ ಪ್ರಿಸಮ್ ಅಂತ ಕರಿತಾ ಇದ್ವಿ ಬಟ್ ಈ ಸರ್ಕ್ಯುಲರ್ ಶೇಪ್ ಅಲ್ಲಿ ಬಂದ ತಕ್ಷಣ ಅದಕ್ಕೆ ಅದರದ್ದೇ ಅದೊಂದು ಹೊಸ ಹೆಸರು ನಾವು ಸಾಮಾನ್ಯ ಕೊಟ್ಟಿದ್ವಿ ಎಲ್ಲ ಅದಕ್ಕೂ ಸಿಲಿಂಡರ್ ಅಂತ ಆಗುತ್ತೆ ಹಾಗೆ ಪಿರಾಮಿಡ್ ಪಿರಾಮಿಡ್ ಅಂತ ಬಂದಾಗ ಸ್ಕ್ವೇರ್ ಪಿರಾಮಿಡು ರೆಕ್ಟಾಂಗ್ಯುಲರ್ ಪಿರಾಮಿಡ್ ಅಂತ ಎಲ್ಲ ಬರುತ್ತೆ ಅದೇ ಥರ ಸರ್ಕ್ಯುಲರ್ ಪಿರಾಮಿಡ್ ಅಂತ ಬಟ್ ಸರ್ಕಲ್ ಬಂದಿರೋದಕ್ಕೆ ಹೆಸರು ಕೊಟ್ಟೆ ಕೋನ್ ಅಂತ ಕರಿತೀವಿ ಸೊ ಸರ್ಕ್ಯುಲಾರ್ ಪಿರಾಮಿಡ್ಗೆ ಕೋನ್ ಸೊ ಸರ್ಕ್ಯುಲರ್ ಪಿರಾಮಿಡ್ ಕಂಡಿಡಬೇಕಂದ್ರೆ ನಾನು ಆಲ್ರೆಡಿ ಯಾವ ಅಂದರೆ ಎಲ್ಲ ಪಿರಾಮಿಡ್ಗೂ ಏನಂತ ಹೇಳಿದೆ ಏರಿಯಾ ಆಫ್ ಎ ಬೇಸ್ ಇಂಟು ಹೈಟ್ ಮಾಡಿದ್ರೆ ಪ್ರಿಸಮ್ ಪಿರಾಮಿಡ್ ಅಂದ್ರೆ ಇಂಟು ಒನ್ ಬೈ ತ್ರೀ ಮಾಡಿದ್ರೆ ಪಿರಾಮಿಡ್ ಹೇಳಿದ್ದೆ ಸೊ ಯಾಕೆಂದ್ರೆ ಹೈಟು ವ್ಯತ್ಯಾಸ ಆದಾಗಿ ಅದ್ರದ್ದು ವಾಲ್ಯೂಮು ಬದಲಾಗ್ತಾ ಇರುತ್ತೆ ಸೊ ಕೋನ್ ವಾಲ್ಯೂಮ್ ಆಫ್ ಎ ಕೋನ್ ಏನಾಗಿರುತ್ತೆ ಅಂದರೆ ಒನ್ ಬೈ ತ್ರೀ ಎಲ್ಲ ಪಿರಾಮಿಡ್ಗೂ ಒನ್ ಬೈ ತ್ರೀ ಅಂತ ಹಾಕ್ತಿವಿ ಅದು ಪಯ ಪೈಆರ್ ಸ್ಕ್ವೇರ್ ಹೆಚ್ ಹೈಟ್ ಏರಿಯಾ ಆಫ್ ಎ ಬೇಸ್ ಅಂದರೆ ಏರಿಯಾ ಆಫ್ ಎ ಬೇಸ್ ಏನಾಗಿರುತ್ತೆ ಸರ್ಕಲ್ ಏರಿಯಾ ಆಫ್ ಎ ಸರ್ಕಲ್ ಏರಿಯಾ ಆಫ್ ಎ ಸರ್ಕಲ್ ಅಂದರೆ ಪೈಆರ್ ಸ್ಕ್ವೇರ್ ಇಂಟು ಹೈಟ್ ಹೆಚ್ ಸೊ ಇನ್ ಒನ್ ಒನ್ ಬೈ ತ್ರೀನ ಮಲ್ಟಿಪ್ಲೈ ಮಾಡ್ತೀವಿ ಸೊ ಅಥವಾ ಡಿನಲ್ಲಿ ನಲ್ಲಿ ಅಂತ ಅಂದರೆ ಪೈ ಬೈ ಟ್ವೆಲ್ ಡಿ ಸ್ಕ್ವೇರ್ ಹೆಚ್ ಅಂತ ಆಗುತ್ತೆ ಮತ್ತೆ ಕರುಡ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ ಈ ಕೋದು ಅಂತ ಅಂದರೆ ಇಲ್ಲಿ ಎಸ್ ಅಂತ ತಗೊಳ್ತೀವಿ ಸ್ಲ್ಯಾಂಡ್ ಹೈಟನ್ನು ಸೊ ಪೈ ಆರ್ ಇಂಟು ಎಸ್ ಅದು ಕರಡ್ ಸರ್ಫೇಸ್ ಏರಿಯಾ ಆಗುತ್ತೆ ಬರೀ ಕರ್ಡ್ ಸರ್ಫೇಸ್ ಏರಿಯಾ ಅದ್ರ ಜೊತೆಗೆ ಒಟ್ಟು ಟೋಟಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಪೈ ಆರ್ ಸ್ಕ್ವೇರ್ ಯಾವುದು ಏರಿಯಾ ಆಫ್ ಸರ್ಕಲ್ ಸಹ ತಗೋಬೇಕಾಗುತ್ತೆ ಯಾಕೆಂದರೆ ಬೇಸ್ ಇರೋದು ಸೇರಿಸಿದ್ರೆ ಮಾತ್ರ ಟೋಟಲ್ ಸರ್ಫೇಸ್ ಏರಿಯಾ ಆಗುವಂಥದ್ದು ಹಾಗಾಗಿ ಪೈ ಆರ್ ಎಸ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂತ ತಗೊಂಡ್ರೆ ಪೈ ಆರ್ ಅನ್ನೋದು ಕಾಮನ್ ಆಗುತ್ತೆ ಹಾಗಾಗಿ ಎಸ್ ಎಸ್ ಉಳಿಯುತ್ತೆ ಪ್ಲಸ್ ಪೈ ಆರ್ ಸ್ಕ್ವೇರ್ನಲ್ಲಿ ಆರ್ ಉಳಿಯುತ್ತೆ ಹಾಗಾಗಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತ ತಗೊಂಡ್ರೆ ಪೈ ಆರ್ ಆಫ್ ಎಸ್ ಪ್ಲಸ್ ಆರ್ ಆಗುತ್ತೆ ಸ್ಲ್ಯಾಂಟ್ ಹೈಟ್ದು ವ್ಯಾಲ್ಯೂ ಹೇಗಪ್ಪ ಬರೀತೀರಾ ಅಂತ ಅಂದರೆ ಅದನ್ನ ಪೈತಾಗರ ಅಂತ ತಗೊಂಡಾಗ ಪರ್ಫೆಕ್ಟ್ ವರ್ಟಿಕಲ್ ಹೈಟ್ ನಿಮಗೆ ಸಿಕ್ಕಿದ್ದೆ ಆದರೆ ಸ್ಲ್ಯಾಂಡ್ ಹೈಟ್ ಯಾವಾಗಲೂ ಏನಾಗುತ್ತೆ ಸಮ್ ಆಫ್ ದ ಅದರ್ ಟು ಸೈಡ್ಸ್ ಅಂತ ಆಗುತ್ತಲ್ವ ಹಾಗಾಗಿ ರೇಡಿಯಸ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗುತ್ತೆ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಆಗುತ್ತೆ ಸೊ ಸ್ಲ್ಯಾಂಡ್ ಹೈಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಸ್ಲ್ಯಾಂಡ್ ಹೈಟ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಲ್ಯಾಂಡ್ ಹೈಟ್ ಈಸ್ ಈಕ್ವಲ್ ಟು ಆದರೆ ಇಲ್ಲಿ ಸ್ಕ್ವೇರ್ ತೆಗಿಬೇಕು ಅಂತ ಅಂದರೆ ರೈಟ್ ಸೈಡಲ್ಲಿ ನಾವು ರೂಟ್ನ ಹಾಕಬೇಕಾಗುತ್ತೆ ಸೊ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ಚು ಸ್ಕ್ವೇರ್ ಆಗತ್ತೆ ಈಗ ಫ್ರಸ್ಟಮ್ ಆಫ್ ಎ ಕೋನ್ ಅಂದರೆ ಕೋನ್ ಕಟ್ ಮಾಡಿದರೆ ಅದ್ರದ್ದು ವಾಲ್ಯೂಮ್ ಇರ್ಬೋದು ಅಥವಾ ಅದರದ್ದು ಸರ್ಫೇಸ್ ಏರಿಯಾ ಇರ್ಬೋದು ಏನಾಗುತ್ತೆ ಅಂತ ಸೊ ವಾಲ್ಯೂಮ್ ಬಂದ್ಬಿಟ್ಟು ಕೋನ್ಗಿಂತ ರೆಡ್ಯೂಸ್ ಆಗುತ್ತೆ ಏಕೆಂದರೆ ಹೈಟ್ ರೆಡ್ಯೂಸ್ ಆಗುತ್ತಲ್ವ ಹಾಗಾಗಿ ಕೋನ್ಗಿಂತ ಕಡಿಮೆ ಆಗುತ್ತೆ ಸೇಮ್ ಕೋನ್ ಸೈಜ್ನಾಗ ಫ್ರಸ್ಟಮ್ ಮಾಡಿದಾಗ ಮಾತ್ರ ಕಟ್ ಮಾಡಿದಾಗ ಆವಾಗ ಕಟ್ ಮಾಡಿದಾಗ ಏನಾಗುತ್ತೆ ವಾಲ್ಯೂಮ್ ಆ ಫ್ರಸ್ಟಮ್ ಆಫ್ ಕೋನ್ ಏನಾಗಿರುತ್ತೆ ಅಂದರೆ ಪೈ ಬೈ ತ್ರೀ ತ್ರೀ ಅಥವಾ ಒನ್ ಬೈ ತ್ರ ಪೈ ಬೈ ತ್ರೀ ಇಂಟು ಹೆಚ್ ಆಫ್ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಪ್ಲಸ್ ಸ್ಮಾಲ್ ಆರ್ ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ ಆರ್ ಇಂಟು ಸ್ಮಾಲ್ ಆರ್ ಅಥವಾ ಡಿನಲ್ಲಿ ಹೇಳೋದಿದ್ರೆ ಪೈ ಬೈ ಟ್ವೆಲ್ ಇಂಟು ಹೆಚ್ ಆಫ್ ಅಂದರೆ ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಡಿ ಸ್ಕ್ವೇರ್ ಕ್ಯಾಪಿಟಲ್ ಡಿ ಸ್ಕ್ವೇರ್ ಪ್ಲಸ್ ಸ್ಮಾಲ್ ಡಿ ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ ಡಿ ಇಂಟು ಸ್ಮಾಲ್ ಡಿ ಸರ್ಫೇಸ್ ಏರಿಯಾ ಏನಾಗುತ್ತೆ ಫಸ್ಟ್ ಅಂತಂದರೆ ಅದು ಬಯಾಟ್ ಮಾಡ್ಕೊಂಬಿಡಿ ನೀವು ಡಿರೈವ್ನು ಮಾಡ್ಬೋದು ಅದಿನ್ ಕಷ್ಟ ಇಲ್ಲ ಸೊ ನೀವು ಇದುವರೆಗೂ ಹೇಳ್ಕೊಟ್ಟಿರೋದನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದರೆ ಇದನ್ನು ಡಿರೈವ್ ಮಾಡೋದು ಕಷ್ಟ ಅಲ್ಲ ಆದರೂ ಡೈರೆಕ್ಟಾಗಿ ಫಾರ್ಮುಲಾ ಬಯಾಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಪೈ ಆಫ್ ಆರ್ ಪ್ಲಸ್ ಆರ್ ಇಂಟು ಹೆಚ್ ಅಥವಾ ಪೈ ಹೆಚ್ ಅನ್ನೋ ಒಂದು ಕಡೆಗೆ ಬರ್ಕೊಳ್ಳಿ ಆರ್ ಪ್ಲಸ್ ಆರ್ನ ಬ್ರ್ಯಾಕೆಟಲ್ಲಿ ಹಾಕೊಳ್ಳಿ ಕ್ಯಾಪಿಟಲ್ ಮತ್ತು ಸ್ಮಾಲ್ ಆರ್ ಆಗುತ್ತೆ ಡಿನಲ್ಲಿ ಡಯಾಮೀಟ್ರ್ನಲ್ಲಿ ಹೇಳಬೇಕಂದ್ರೆ ಪೈ ಬೈ ಟೂ ಹೆಚ್ एंटो कैपिटल डी प्लस स्मॉल स्मी आगते ಸೊ ಹೆಕ್ಸಾಗ್ನಲ್ ಬಾರ್ ಅಂದ್ರೂ ಒಂದೇ ಅಥವಾ ಹೆಕ್ಸಾಗ್ನಲ್ ಪ್ರಿಸಮ್ ಅಂದ್ರೂ ಒಂದೇ ಇಲ್ಲಿ ವಾಲ್ಯೂಮ್ ಆಫ್ ಎ ಹೆಕ್ಸಾಗನಲ್ ಬಾರ್ ಅಂದರೆ ಏರಿಯಾ ಆಫ್ ಎಕ್ಸಾಗನ್ ಅದನ್ನ ಬೇಸ್ ಅಂತ ತಗೊಂಡ್ರೆ ಏರಿಯಾ ಆಫ್ ಎಕ್ಸಗಾನ ಅದನ್ನ ಬೇಸ್ ಅಂತ ತಗೊಂಡ್ರೆ ಇಂಟು ಹೈಟ್ ಮಾಡ್ತೀವಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹೆಕ್ಸಗಂದು ಏನಾಗಿರುತ್ತೆ ಅಂದರೆ ಲೆಂತ್ ಆಫ್ ದ ಬಾರ್ ಎಷ್ಟಿರುತ್ತೆ ಸೈಡ್ ಆಫ್ ದ ಬಾರ್ ಸೈಡ್ ಆಫ್ ದ ಹೆಕ್ಸಗಾನ ಎಷ್ಟಿರುತ್ತೆ ಅದು ಗೊತ್ತಾದರೆ ಒಂದು ರೆಕ್ಟ್ಯಾಂಗಲ್ ಸೈಡ್ ಸಿಕ್ಕತ್ತೆ ಒಂದು ರೆಕ್ಟ್ಯಾಂಗಲ್ ಸೈಡ್ ಲೆಂತ್ ಇಂಟು ಸೈಡ್ ಮಾಡಿದ್ರೆ ಒಂದು ರೆಕ್ಟ್ಯಾಂಗಲ್ ಸೈಡ್ ಸಿಕ್ಕತ್ತೆ ಆಯ್ತಾ ಆ ಥರ ಹೆಕ್ಸಾಗನಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಗಳಿದೆ ಆರು ರೆಕ್ಟ್ಯಾಂಗಲ್ ಇರುತ್ತೆ ಹಾಗಾಗಿ ಸಿಕ್ಸ್ ಇಂಟು ಎಲ್ ಇಂಟು ಸೈಡ್ ಆಯಿತಾ ಇದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಕ್ಸಾಗನ್ ಇದರಲ್ಲಿ ಟೋಟಲ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫ್ಲಾಟ್ ಸರ್ಫೇಸ್ ಏರಿಯಾನು ತಗೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು ಅದೇ ಅದು ಅಲ್ಲೇ ಕೊಟ್ಟಿದ್ದಾರೆ ನೋಡಿ ತ್ರೀ ಪಾಯಿಂಟ್ ಫೋರ್ ಸಿಕ್ಸ್ ಫೋರ್ ಇಂಟು ಲೆಂತ್ ಆಫ್ ದ ಬಾರ್ ಇಂಟು ಫ್ಲಾಟ್ ಆಫ್ ಹೆಕ್ಸಗಾನ್ ಫ್ಲಾಟ್ ಅಂದರೆ ಗೊತ್ತಲ್ಲ ಪ್ಯಾರಲ್ ಸರ್ಫೇಸ್ ಏರಿಯಾಗೆ ಇರುವಂಥದ್ದು ಪ್ಯಾರಲ್ ಸರ್ಫೇಸ್ ಏರಿಯಾಗೆ ಮಧ್ಯದಲ್ಲಿ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ನಾವು ಫ್ಲಾಟ್ ಏರಿಯಾ ಅಂತ ಕರಿತೀವಿ ಅದನ್ನ ನಾನು ಆಲ್ರೆಡಿ ಹೇಳಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಕ್ಸಗನಲ್ ಬಾರ್ ಅಂತ ತಗೊಂಡ್ರೆ ಏನಾಗುತ್ತೆ ಇವಾಗ ನಾನು ಏನಂತ ಹೇಳಿದೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಹೇಳಿದ್ನಲ್ಲ ಅದು ಪ್ಲಸ್ ಏರಿಯಾ ಆಫ್ ಎ ಹೆಕ್ಸಗಾನ್ ಒಂದು ಕಡೆದು ಪ್ಲಸ್ ಏರಿಯಾ ಆಫ್ ಎ ಹೆಕ್ಸಗಾನ್ ಇನ್ನೊಂದು ಕಡೆದು ಅಷ್ಟು ಸೇರಿಸ್ಬಿಟ್ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಕ್ಸಗಾನ್ ಆಗುತ್ತೆ ಹಾಗಾಗಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಕ್ಸಾಗಲ್ ಬಾರ್ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅದೇ ಸಿಕ್ಸ್ ಇಂಟು ಲೆಂತ್ ಇಂಟು ಸೈಡ್ ಅಲ್ವಾ ಲೆಂತ್ ಇಟ್ ಸೈಡ್ ಅಂದ್ರೆ ರೆಕ್ಟಾಂಗಲ್ ಒಂದು ರೆಕ್ಟಾಂಗಲ್ ಇಂಟು ಸಿಕ್ಸ್ ಒಟ್ಟು ಆರು ರೆಕ್ಟಾಂಗಲ್ ಇರುತ್ತೆ ಹಾಗಾಗಿ ಇಂಟು ಸಿಕ್ಸ್ ಮಾಡ್ತೀರಾ ಅದು ಸರ್ಫೇಸ್ ಏರಿಯಾ ಪ್ಲಸ್ ಯಾವುದು ಟು ಆಫ್ ಏರಿಯಾ ಆಫ್ ಏರಿಯಾಕ್ಸಗಾನ್ ಯಾವುದಾದ್ರೂ ಪಿರಾಮಿಡ್ದು ವಾಲ್ಯೂಮ್ ಕಂಡು ಹಿಡಬೇಕಂದ್ರೆ ಆಲ್ರೆಡಿ ಇವಾಗಲೇ ಹೇಳಿರೋದನ್ನ ಮತ್ತೆ ರಿವೈಸ್ ಮಾಡ್ತಾ ಇದೀನಿ ವಾಲ್ಯೂಮ್ ಆಫ್ ಎನಿ ಪಿರಾಮಿಡ್ ಇಸ್ ಈಕ್ವಲ್ ಟು ಒನ್ ಥರ್ಡ್ ಆಫ್ ಏರಿಯಾ ಆಫ್ ದ ಇನ್ ಟು ಹೈಟ್ ಏರಿಯಾ ಆಫ್ ಎ ಇನ್ ಟು ಹೈಟ್ ಪ್ರಿಸಮ್ ತಗೊಂಡ್ರೆ ಯಾವ್ದಾದ್ರು ಪ್ರಿಸಮ್ ತಗೊಂಡ್ರೆ ಏರಿಯಾ ಇಂಟು ಹೈಟ್ ಇದು ಪಿರಾಮಿಡ್ ತಗೊಂಡ್ರೆ ಒನ್ ಥರ್ಡ್ ಬರುತ್ತೆ ಹಾಗಾಗಿ ಒನ್ ಥರ್ಡ್ ಇಂಟು ಏರಿಯಾ ಆಫ್ ಎ ಬೇಸ್ ಇಂಟು ಹೈಟ್ ಆಗುತ್ತೆ ಪಿರಾಮಿಡ್ ಅದು ಸರ್ಕ್ಯುಲರ್ ಪಿರಾಮಿಡರ್ ಆಗಿರ್ಬೋದು ಅಂದ್ರೆ ಕೋನ್ ಆಗಿದಿರ್ಬೋದು ಅಥವಾ ಸ್ಕ್ವೇರ್ ಪಿರಾಮಿಡ್ ಆಗಿರ್ಬೋದು ಅಥವಾ ರೆಕ್ಟಾಂಗ್ಯುಲರ್ ಪಿರಾಮಿಡ್ ಆಗಿರ್ಬೋದು ಹೆಕ್ಸಾಗನಲ್ ಪಿರಾಮಿಡ್ ಯಾವುದಾದ್ರೂ ಆಗ್ಬೋದು ಫಸ್ಟ್ ಟರ್ಮ್ ಅಂದರೆ ಕಟ್ ಮಾಡಿದಾಗ ಪಿರಾಮಿಡನ್ನು ಅದನ್ನ ಹೇಗೆ ವಾಲ್ಯೂಮ್ನಾಗ ಕಂಡು ಹಿಡಿತೀರಾ ಅಂದರೆ ಹೈಟ್ ಬೈ ತ್ರೀ ಹೆಚ್ ಬೈ ತ್ರೀ ಸ್ಟ್ಯಾಂಡರ್ಡಾಗಿ ಹಾಕೊಳ್ಳಿ ಬ್ರಾಕೆಟ್ನಲ್ಲಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಎ ಅಂತ ಅಂದ್ರೇನು ಒಂದರದು ಒಂದು ಬೇಸ್ದು ಏರಿಯಾ ಮತ್ತೆ ಬಿ ಅಂದರೆ ಇನ್ನೊಂದು ಟಾಪಲ್ಲಿ ಕಟ್ ಆದರೆ ಇರುತ್ತಲ್ಲ ಆ ಏರಿಯಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಆ ಎರಡು ಏರಿಯಾನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅದು ಎ ಅಂದರೆ ಒಂದು ಏರಿಯಾ ಒಂದು ಸೈಡ್ದು ಏರಿಯಾ ಬಿ ಅಂದ್ರೆ ಇನ್ನೊಂದು ಸೈಡ್ದು ಏರಿಯಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಅಂದ್ರೆ ಎರಡು ಏರಿಯಾನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತದ್ದು ಹೈಟ್ ಅಂದ್ರೆ ಹೆಚ್ಚು ಅಂತ ಅಂದರೆ ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಎ ಪಿರಾಮಿಡ್ ಕಟ್ಟಾಗಿ ಆದ್ಮೇಲೆ ಇರುವಂತಹ ಹೈಟ್ ಅದು